ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯಾಗೆ ನಾನು ಚಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಿದ್ದೀನಿ. ನಾನು ಒಂದು ಕಾಲೇಜಲ್ಲಿ 30 ಇಯರ್ಸಿಂದ ಕೆಮಿಸ್ಟ್ರಿ ಟೀಚ್ ಮಾಡ್ತಾ ಇದ್ದೀನಿ. ನಾನು ಈ ಚಾನಲ್ ಸ್ಟಾರ್ಟ್ ಮಾಡೋ ಇಂಟೆನ್ಷನ್ ಏನು ಅಂದರೆ, ಸಾಧ್ಯವಾದಷ್ಟು ಕೆಮಿಸ್ಟ್ರಿ ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸಾಧ್ಯವಾದಷ್ಟು ಹುಡುಗರನ್ನ ಕೆಮಿಸ್ಟ್ರಿ ಕಡೆಗೆ ಹೇಳ್ಕೊಳ್ಳೋವಂಥ ಪ್ರಯತ್ನ, ಕೆಮಿಸ್ಟ್ರಿನ ಇಂಟ್ರೆಸ್ಟಿಂಗ್ ಆಗಿ ಅವ್ರು ಕಲಿಯೋ ರೀತಿ ಮಾಡಬೇಕು ಅನ್ನೋ ಇಂಟೆನ್ಷನಲ್ಲಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಈಗ ಆಲ್ರೆಡಿ ಬ್ರಿಡ್ಜ್ ಕೋರ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ರಿಸಲ್ಟ್ಸ್ ಬಂದಿದೆ, ಪಿ ಯು ಸಿ ಆಗಿರೋರೆಲ್ಲ ಡಿಗ್ರಿಗೆ ಜಾಯ್ನ್ ಆಗ್ತಿರ್ತಾರೆ. ಸೊ ಕೆಲವರು ಕೆಲವು ಕಾಂಬಿನೇಷನ್ ಏನಾಗುತ್ತೆ ಅಂದರೆ, ಕೆಮಿಸ್ಟ್ರಿ ಇದ್ದೇ ಇರುತ್ತೆ, ವೆದರ್ ಯು ಲೈಕ್ ಇಟ್ ಆರ್ ನಾಟ್. ಕೆಲವರಿಗೆ ಕೆಮಿಸ್ಟ್ರಿ ಅಂದರೆ ಕಷ್ಟ ಅಂತ ಹೇಳ್ತಾರೆ, ನಮ್ಗೆ ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಆದರೆ ಇನ್ವಿಟಬಲ್, ಬೇರೆ ಇರೋದಿಲ್ಲ, ಕಾಂಬಿನೇಷನ್ ಇರುತ್ತೆ. ಸಿ ಬಿ ಜೆಡ್ ತೊಗೊಂಡಿರ್ಬೋದು, ಬಿ ಸಿ ಎಮ್ ತೊಗೊಂಡಿರ್ಬೋದು, ಅಥವಾ ಸಿ ಜೆಡ್ ಬಿ ಟಿ ಇರ್ಬೋದು, ಸಿ ಬಿ ಬಿ ಟಿ ಇರ್ಬೋದು, ಮೈಕ್ರೋಬಯಾಲಜಿ ಇರ್ಬೋದು, ಅಥವಾ ಬಯೋಕೆಮಿಸ್ಟ್ರಿ ಇರ್ಬೋದು. ಇದರಲ್ಲೆಲ್ಲ ಏನಾಗುತ್ತೆ, ಕೆಮಿಸ್ಟ್ರಿ ಅವ್ರು ಓದಲೇಬೇಕಾಗತ್ತೆ. ವೆದರ್ ದೇ ಲೈಕ್ ಇಟ್ ಆರ್ ನಾಟ್ ಓದ್ಕೋಬೇಕಾಗುತ್ತೆ. ಯಾಕೆ ಅವ್ರಿಗೆ ಇಷ್ಟ ಆಗ್ತಿರಲ್ಲ ಅಂತಂದರೆ, ಅವ್ರಿಗೆ ಕರೆಕ್ಟಾಗಿರುವಂಥ ಬೇಸಿಕ್ಸು ಗೊತ್ತಿರಲ್ಲ ಅವ್ರಿಗೆ. ಸೊ ಕರೆಕ್ಟಾಗಿ ಬೇಸಿಕ್ಸ್ ಇತ್ತು ಅಂತಂದರೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಕೆಮಿಸ್ಟ್ರಿನ ಅವ್ರು ಏನು ಮಾಡ್ತಿರ್ತಾರೆ ಅಂತಂದರೆ, ಲೋಯರ್ ಕ್ಲಾಸಸ್ಸಲ್ಲಿ ಓದಿರ್ತಾರೆ, ಹೈಸ್ಕೂಲಲ್ಲಿ ಓದಿರ್ತಾರೆ, ಪಿ ಯು ಸಿನಲ್ಲಿ ಓದಿರ್ತಾರೆ. ಆದರೆ ಡಿಗ್ರಿನಲ್ಲಿ ಓದೋ ರೀತಿನ ಏನಾಗುತ್ತೆ, ಬೇರೆ ಆಗುತ್ತೆ. ನಂಗೆ ಡಿಗ್ರಿ ಆಗಿ, ಯಾಕೆಂದರೆ ಅದನ್ನು ನಾವು ಒನ್ ಆಫ್ ದಿ ಕೋರ್ ಸಬ್ಜೆಕ್ಟ್ ಅಂತ ಓದ್ತಾ ಇದ್ದಾಗ ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ನಾನು ಓದ್ಕೋಬೇಕಾಗತ್ತೆ. ಅಥವಾ ಅದರಲ್ಲೇ ನಾನು ಹೈಯರ್ ಸ್ಟಡೀಸ್ಗೆ ಹೋಗ್ತೀನಿ ಅಂತಂದರೆ ನನಗೆ ಬೇಸಿಕ್ಸ್ ಎಲ್ಲ ಏನಾಗಿರ್ಬೇಕಾಗತ್ತೆ, ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ಸೊ ಹಾಗಾಗಿ ಏನಾಗಿರುತ್ತೆ, ನಿಮ್ಮದು ಪ್ರೀವಿಯಸ್ ನಾಲೆಡ್ಜ್ ಏನಿದೆ ಅಥವಾ ಈಗ ಡಿಗ್ರಿ ಓದೋದಕ್ಕೆ ಯಾವ ರೀತಿ ಬೇಕು, ಅಗೇನ್ ಇದ್ರದ್ದು ಪ್ಯಾಟರ್ನ್ ಪಿ ಯು ಸಿ ಪ್ಯಾಟರ್ನೇ ಬೇರೆ ಆಗುತ್ತೆ, ಡಿಗ್ರಿ ಪ್ಯಾಟರ್ನೇ ಬೇರೆ ಆಗುತ್ತೆ. ಸೊ ಅವೆರಡು ಅದನ್ನು ಅರ್ಥ ಆಗಬೇಕು ಅಂತಂದರೆ ಅವಾಗ ನನಗೆ ಏನೇನು ಗೊತ್ತಿರಬೇಕು. ಸೊ ನನ್ನ ಹಳೆಯ ನಾಲೆಡ್ಜ್ಗೂ ಮತ್ತು ಹೊಸ ನಾಲೆಡ್ಜ್ಗೂ ಏನಾದರೂ ಗ್ಯಾಪ್ ಇದೆಯಾ, ಆ ಗ್ಯಾಪ್ ಇದ್ರೆ ಆ ಗ್ಯಾಪ್ನ ನಾನು ಹೇಗೆ ಫಿಲ್ ಮಾಡಬೇಕು. ಅದಕ್ಕೆ ನಾವು ಒಂದು ಕೋರ್ಸ್ ಮಾಡ್ತಾರೆ, ಯೂಶ್ವಲಿ ಫಸ್ಟ್ ಬಿ ಎಸ್ ಸಿಗೆ ಬಂದ ಹುಡುಗರಿಗೆ ಎಲ್ಲರಿಗೂ ನಾವು ಮಾಡ್ತೀವಿ, ಅದಕ್ಕೆ ಬ್ರಿಡ್ಜ್ ಕೋರ್ಸ್ ಅಂತ ಹೇಳ್ತೀವಿ. ಸೊ ನಾನೀಗ ಬ್ರಿಡ್ಜ್ ಕೋರ್ಸ್ ಥರ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದು 11ನೇ ವಿಡಿಯೋ ನಾನು ಅದು ಆ ಸೀರೀಸಲ್ಲಿ ಮಾಡ್ತಾ ಇರೋವಂಥದ್ದು. ಮೊದಲು 10 ವಿಡಿಯೋಸ್ ನಾನು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಫೋಕಸ್ ಮಾಡಿದ್ದೀನಿ ಅಥವಾ ಜನರಲ್ ಕೆಮಿಸ್ಟ್ರಿಗೆ ಫೋಕಸ್ ಮಾಡಿದ್ದೀನಿ. ಇನ್ನು 10 ವಿಡಿಯೋಸ್ನ ನಾನು ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಫೋಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕೆಮಿಸ್ಟ್ರಿನಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತುಂಬ ಕಷ್ಟ ಅಂತ ಹೇಳ್ತಾರೆ, ನೆನ್ಪಿಟ್ಕೊಳ್ಳೋದಾಗಲಿ ಅಥವಾ ಬರೆಯೋದಾಗಲಿ. ಯಾಕೆಂದರೆ ಅಗೇನ್ ನಿಮಗೆ ಅದರದ್ದು ಎಸೆನ್ಸು ಸಿಕ್ಕಿರಲ್ಲ, ಅದು ರುಚಿ ಸಿಕ್ಕಿರಲ್ಲ. ಅದು ರುಚಿ ಸಿಕ್ತು ಅಂತಂದರೆ ನಿಮಗೆ ಅದು ಇಷ್ಟ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಯಾವುದೋ ಒಂದು ಬೇಕು ಅಂತಂದರೆ, ಈಗ ಒಂದು ಲ್ಯಾಂಗ್ವೇಜ್ ಕಲಿಬೇಕು ಅಂದರೆ ಆಲ್ಫಾಬೆಟಿಂದ ಶುರು ಮಾಡ್ತಾರೆ, ಆ ಇಂದ ಶುರು ಮಾಡ್ಕೊಳ್ತಾರೆ. ಅದೇ ರೀತಿ ವೆರಿ ಲೋಯೆಸ್ಟ್ ಲೆವೆಲಿಂದ, ಸೊ ಡೆವಲಪ್ಮೆಂಟ್ ಆಫ್ ಅನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸರ್ ಡಿಸಿಪ್ಲಿನ್, ಅದನ್ನು ಹೆಂಗೆ ಸ್ಟಾರ್ಟ್ ಆಯಿತು, ಅದ್ರ ಹಿಸ್ಟ್ರಿ ಹೇಗಾಯಿತು, ಅದ್ರ ಎವಲ್ಯೂಷನ್ ಹೇಗಾಯಿತು, ಅದನ್ನು ತಿಳ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಿಕಾಸ್ ಇವಾಗ ನಾವು ಏನೇನೋ ಕಲ್ತಿರ್ಬೋದು, ಆದರೆ ಬೇಸಿಕ್ಸ್ ಏನಿದೆಯಲ್ಲ, ನಮ್ಮ ರೂಟ್ಗಳು ಏನಿದೆಯಲ್ಲ, ನಮ್ಮ ಬೇರ್ಗಳು ಏನಿದೆಯಲ್ಲ, ಅದು ನಮಗೆ ಗೊತ್ತಿರಬೇಕಾಗತ್ತೆ. ಹಾಗಾಗಿ ನಾನು ಅದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ಚಾಯ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಮೆನಿ ಆರ್ಗ್ಯಾನಿಕ್ ಕಾಂಪೌಂಡ್ ವರ್ ನೋನ್ ಟು ಪ್ರೀ ಹಿಸ್ಟಾರಿಕ್ ಪೀಪಲ್. ಅಂದ್ರೇನು, ಒಬ್ಬ ಮನುಷ್ಯ ಒಂದೇ ಕಡೆಗೆ ಎಲ್ಲಿ ಸಿವಿಲೈಸೇಷನ್ ಸ್ಟಾರ್ಟ್ ಆಯಿತು, ಎಲ್ಲಿ ತಾನೇ ಒಂದು ಕಡೆಗೆ ಅಂದರೆ ಉಳಿದ್ಕೊಂಡು ನೀರೆಲ್ಲಿದೆಯೋ ಅಲ್ಲಿ ಅವನು ಸಿವಿಲೈಸೇಷನ್ ಸ್ಟಾರ್ಟ್ ಆಯಿತು, ತಾನೇ ಎಲ್ಲ ಬೆಳ್ಕೊಳ್ತಿದ್ದ, ಏನೇನೋ ಮಾಡ್ಕೊಳ್ತಿದ್ದ. ಆ ಪೀರಿಯಡ್ಗೆ ನಾವೇನಂತ ಕರಿತೀವಿ, ಪ್ರೀ ಹಿಸ್ಟಾರಿಕ್ ಎರಾ ಅಂತ ಕರಿತೀವಿ. ಆ ಪ್ರೀ ಹಿಸ್ಟಾರಿಕ್ ಪೀಪಲ್ಗೆ ಎಷ್ಟೊಂದು ಆರ್ಗ್ಯಾನಿಕ್ ಕಾಂಪೌಂಡ್ ಅವ್ರಿಗೆ ಗೊತ್ತಿತ್ತು, ಆದರೆ ನಾವೀಗ ಅದಕ್ಕೆ ಆರ್ಗ್ಯಾನಿಕ್ ಕಾಂಪೌಂಡ್ ಹೆಸರುಗಳು ಕೊಟ್ಟಿದ್ವಿ. ಬಟ್ ಅದಕ್ಕೆ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಅದು ಆ ಕಾಂಪೌಂಡ್ ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು. ಸೊ ಆಲ್ಕೋಹಾಲ್ ಗೊತ್ತಿತ್ತು, ಯಾವಾಗ ಮನುಷ್ಯ ಹುಟ್ಟಿದ್ನಲ್ಲ ಅವಾಗೇನು ಆಲ್ಕೋಹಾಲ್ ಹುಟ್ಟಿದೆ ಅಂತ ಹೇಳ್ತಾರೆ. ಆಲ್ಕೋಹಾಲ್ ಬಗ್ಗೆ ಗೊತ್ತಿತ್ತು, ಶುಗರ್ ಬಗ್ಗೆ ಗೊತ್ತಿತ್ತು, ಆದರೆ ಅದನ್ನು ಶುಗರ್ ಅಂತ ಹೇಳ್ದಲ್ಲೇ ಇರ್ಬೋದು, ಆದರೆ ಅದಕ್ಕೆ ಶುಗರ್ ಬಗ್ಗೆ ಗೊತ್ತಿತ್ತು. ಫ್ಯಾಟ್ಸ್ ಬಗ್ಗೆ ಗೊತ್ತಿತ್ತು, ಅಂದರೆ ಆಯಿಲ್ಗಳ ಬಗ್ಗೆ ಅಥವಾ ಬೆಣ್ಣೆ ತೆಗೆಯೋದ್ರ ಬಗ್ಗೆ, ತುಪ್ಪದ ಬಗ್ಗೆ, ಅದೆಲ್ಲ ಆಲ್ರೆಡಿ ಅವ್ರಿಗೆ ಗೊತ್ತಿತ್ತು, ಒಂದು ಐಡಿಯಾ ಇತ್ತು. ಸೋಪ್ ಬಗ್ಗೆ ಗೊತ್ತಿತ್ತು, ಆದರೆ ಸೋಪ್ ಅಂತ ಕರಿದಲ್ಲೇ ಇರ್ಬೋದು, ಆ ಮಣ್ಣು ಹಾಕಿ ಉಜ್ಕೊಳ್ಳೋವಂಥದ್ದು, ಆ ಮಣ್ಣಲ್ಲಿ ಆಲ್ಕಲಿಟಿ ಜಾಸ್ತಿ ಇರುವಂಥದ್ದು ಅವ್ರಿಗೆ ಗೊತ್ತಿತ್ತು. ವಿನಿಗರ್ ಬಗ್ಗೆ ಐಡಿಯಾ ಇತ್ತು, ನಾವೀಗ ಅದನ್ನು ವಿನಿಗರ್ ಅಂತ ಹೇಳ್ತೀವಿ, ಅದ್ರ ಉಳಿ ಅಂಶ ಇರುವಂಥದ್ದನ್ನೆಲ್ಲ ಅವ್ನು ವಿನಿಗರ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದ. ಇಂಡಿಗೋ ಕಲರು, ಅವನಿಗೆ ನೀಲಿ ಬಗ್ಗೆ ಗೊತ್ತಿತ್ತು, ಇಂಡಿಗೋ ಬಗ್ಗೆ ಗೊತ್ತಿತ್ತು. ಸ್ಟಾರ್ಚ್, ಈಗ ಆಲೂಗಡ್ಡೆ ಇರ್ಬೋದು, ಅಕ್ಕಿ ಇರ್ಬೋದು, ಅಥವಾ ಯಾವುದೋ ಒಂದು ಗೆಡ್ಡೆ ಗೆಣಸುಗಳಿರ್ಬೋದು, ಅದರಲ್ಲಿ ಸ್ಟಾರ್ಚ್ ಅಂಶ ಜಾಸ್ತಿ ಇದೆ, ಅದು ತಿಂದರೆ ನನಗೆ ಹೊಟ್ಟೆ ತುಂಬುತ್ತೆ. ಸೊ ದೀಸ್ ಆರ್ ದಿ ಸಮ್ ಕೆಮಿಕಲ್ಸ್ ಹಿ ನ್ಯೂ, ಅದಕ್ಕೆ ನಾವೀಗ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಆದರೆ ಅವ್ನಿಗೆ ಆಗಿನ ಕಾಲಕ್ಕೆ ಅದು ಅವನಿಗೆ ಗೊತ್ತಿತ್ತು. ಇಂಡಿಗೋ ಅಂತಂದರೆ ನೀಲಿ, ಆ್ಯಕ್ಚುಲಿ ನಾವು ಏನು ಬಟ್ಟೆಗಳಿಗೆ ನೀಲಿ ಹಾಕ್ತೀವಲ್ಲ ಅದಕ್ಕೆ ನಾವು ಇಂಡಿಗೋ ಅಂತ ಹೇಳ್ತೀವಿ. ಆದರೆ ಈಗ ಯಾರು ಇಂಡಿಗೋ ಪ್ಲ್ಯಾಂಟೇಷನೇ ಮಾಡೋದಿಲ್ಲ, ಅದನ್ನೇನು ಮಾಡ್ತಾರೆ ಆರ್ಟಿಫಿಷಿಯಲಿ, ನಾವೇನು ಮಾಡ್ತೀವಿ ಲ್ಯಾಬಲ್ಲಿ ಇವಾಗೆಲ್ಲ ಅದನ್ನು ಸಿಂಥಿಸಿಸ್ ಮಾಡ್ತೀವಿ. ಹೇಗೇನು ಇಂಡಿಗೋ ಅಂದ ತಕ್ಷಣ ನಮಗೆ ನಮ್ಮದು ಇಂಡಿಪೆಂಡೆನ್ಸ್ ಡೇನು ಈಗ ನಿಯರ್ ಬರ್ತಾ ಇದೆ. ಸೊ ನಮಗೆ ಇಂಡಿಪೆಂಡೆನ್ಸ್ದು ಆ ಎರಾ ನಿಮಗೆ ಅರ್ಥ ಆಗಬೇಕಾಗತ್ತೆ. ಫಸ್ಟ್ ನಮ್ಮದು ಇಂಡಿಯನ್ ಅಲ್ಲಿ ಇಂಡಿಪೆಂಡೆನ್ಸ್
ಅದ್ರ ಬಗ್ಗೆ ಅವೇರ್ನೆಸ್ ಬಂದಿದ್ದು ಎಲ್ಲಿ ಅಂತಂದರೆ ದಟ್ ಈಸ್ ಬಿಕಾಸ್ ಆಫ್ ಇಂಡಿಗೋ ಪ್ಲಾಂಟರ್ಸ್ ಬಗ್ಗೆನೇ. ಆ್ಯಕ್ಚುಲಿ ಗಾಂಧೀಜಿಯವರು ಇದನ್ನು ಮಹಾತ್ಮ ಗಾಂಧೀಜಿಯವರು ಕಲ್ಕಟ್ಟಾದಲ್ಲಿ ಫಸ್ಟ್ ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಏನು ಮಾಡ್ತಿರ್ತಾರೆ, ಅಲ್ಲಿ ತುಂಬ ಪ್ಲಾಂಟೇಷನ್ಗಳನ್ನ ಬೆಳೀತಿರ್ತಾರೆ, ಆದರೆ ಬೆಳೆದಿದ್ದನ್ನು ಕಟ್ ಮಾಡಿಸಿ ಅಲ್ಲಿ ಕರ್ಕೊಂಡೋಗಿ ಇಂಗ್ಲೆಂಡಿಗೆ ತೊಗೊಂಡೋಗಿ ಅಲ್ಲಿ ಅದನ್ನು ಪುಡಿ ಮಾಡ್ಕೊಂಡು ಇಲ್ಲಿ ತೊಗೊಂಬಂದು ಮಾರ್ತಿರ್ತಾರೆ. ಸೊ ಅಂದ್ರೇನು, ಇಲ್ಲಿ ಕಟ್ ಮಾಡೋದು ಯಾರು, ನಮ್ಮದು ಭೂಮಿ ಯಾರು, ನಮ್ಮದು ಇಲ್ಲಿ ಕೆಲಸ ಮಾಡೋ ಯಾರು, ನಮ್ಮ ವರ್ಕರ್ಸ್. ಆದರೆ ಅವ್ರಿಗೆ ಕೆಲಸ ಅಂದರೆ ಸಂಬಳ ಕಡಿಮೆ ಕೊಡ್ತಿರ್ತಾರೆ, ನಮ್ಮದು ರಾ ಮೆಟೀರಿಯಲು ನಮ್ಮದೇ ಎಲ್ಲ ಮ್ಯಾನ್ ಮೇಡ್. ಆದರೆ ಏನು ಮಾಡ್ತಾರೆ, ಅಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆಗಿದ್ದಕ್ಕೋಸ್ಕರ ಇನ್ಸ್ಟ್ರೂಮೆಂಟ್ ಎಲ್ಲ ಇರೋದಕ್ಕೋಸ್ಕರ ಅಲ್ಲಿ ತೊಗೊಂಡೋಗಿ ಅದನ್ನು ಪೌಡ್ರ್ ಮಾಡಿ ಅದನ್ನು ಫೈನ್ ಫಾರ್ಮ್ ಮಾಡಿ ತೊಗೊಂಬರ್ತಿರ್ತಾರೆ. ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಪೋರ್ಟು, ಅಲ್ಲಿಂದ ಇಲ್ಲಿಗೆ ಬರುವಂಥದ್ದು ಅದೆಲ್ಲ ಖರ್ಚು ಸೇರಿ ನಮ್ಮ ಮೇಲೆ ಹಾಕ್ತಿರ್ತಾರೆ. ಸೊ ಆದರೆ ನಮ್ಮ ವರ್ಕರ್ಸ್ಗೆ ತುಂಬ ಕಡಿಮೆ ಸ್ಯಾಲ್ರಿ ಕೊಡ್ತಿರ್ತಾರೆ. ಸೊ ಅವಾಗ ಅವ್ರು ಏನು ಮಾಡ್ತಾರೆ, ತಮ್ಮ ವಾಯ್ಸ್ನ ರೈಸ್ ಮಾಡ್ತಾರೆ. ಸೊ ದಟ್ಸ್ ಅ ಫಸ್ಟ್ ಎಪಿಸೋಡ್ ಆಫ್ ಇಂಡಿಪೆಂಡೆನ್ಸ್ ವಾಯ್ಸ್ ಶುರು ಮಾಡಿದ್ದೆ ಅಲ್ಲಿ ಅಂತ ನಾವು ಹೇಳ್ಬೋದು. ಸೊ ದಟ್ ಈಸ್ ರಿಲೇಟೆಡ್ ಟು ಇಂಡಿಗೋ. ಆದರೆ ಈಗ ಇಂಡಿಗೋ ಪ್ಲ್ಯಾಂಟ್ಗಳೇ ಇಲ್ಲ ಅನ್ನೋದು ಬಟ್ ಕೆಲವೊಂದು ಅವನಿಗೆ ಗೊತ್ತಿತ್ತು. ಲೇಟರ್ ಏನು ಮಾಡಿದ್ರು ಅಂದರೆ, ನ್ಯಾಚುರಲ್ ಸೋರ್ಸಸ್ಸಿಂದ ಕೆಲವೊಂದು ಆರ್ಗ್ಯಾನಿಕ್ ಕಾಂಪೌಂಡ್ಗಳನ್ನ ಅವರು ಐಸೋಲೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಐಸೋಲೇಟ್ ಮಾಡೋವಂಥದ್ದು ಏನು ಅಂದರೆ, ಅದರಿಂದ ತೆಗೆಯುವಂಥದ್ದು, ಈಗ ಟಾಟಾರಿಕ್ ಆ್ಯಸಿಡ್ನ ಗ್ರೇಪ್ಸ್ನ ತೊಗೊಂಡು ಗ್ರೇಪ್ಸ್ನ ಎಲ್ಲ ಚೆನ್ನಾಗಿ ಕ್ರಷ್ ಮಾಡಿ ಜ್ಯೂಸ್ ತೆಗೆದು ಏನೋ ಪ್ರೋಸೆಸ್ ಮಾಡಿ ನಾವು ತೆಗೆಯುವಂಥದ್ದು. ಶೀಲೆ ಏನೋನು ಏನು ಮಾಡ್ತಾನೆ ಅಂತಂದರೆ, ಟಾಟಾರಿಕ್ ಆ್ಯಸಿಡ್ ಗ್ರೇಪ್ಸಿಂದ ಟಾಟಾರಿಕ್ ಆ್ಯಸಿಡು, ಲೆಮನಿಂದ ಸಿಟ್ರಿಕ್ ಆ್ಯಸಿಡು, ಆ್ಯಪಲಿಂದ ಮ್ಯಾಲಿಕ್ ಆ್ಯಸಿಡು, ಸೋರ್ ಮಿಲ್ಕಿಂದ ಹುಳಿ ಬಂದಿರುವಂಥ ಮಿಲ್ಕಿಂದ ಲ್ಯಾಕ್ಟಿಕ್ ಆ್ಯಸಿಡು, ಆಕ್ಸಿಡೇಷನ್ ಆಫ್ ಶುಗರ್ ವಿತ್ ನೈಟ್ರಿಕ್ ಆ್ಯಸಿಡ್ ಮಾಡಿದಾಗ ಆಕ್ಸಾಲಿಕ್ ಆ್ಯಸಿಡು, ಅನಿಮಲ್ ಫ್ಯಾಟ್ ಇಂದ ಗ್ಲಿಸರಾಲ್, ಇದನ್ನೆಲ್ಲ ಐಸೋಲೇಟ್ ಮಾಡ್ತಾರೆ. ಅಂದರೆ ನ್ಯಾಚುರಲ್ ಆಗಿ ನಮಗೆ ಸಿಕ್ಕುವಂಥ ನೇಚುರಲ್ ಸಿಕ್ಕುವಂಥ ಪ್ರಾಡಕ್ಟ್ನ ತೊಗೊಂಡು ಅದನ್ನು ಯಾವುದೋ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಅವ್ರು ಏನು ಮಾಡ್ತಾರೆ, ಐಸೋಲೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಐಸೋಲೇಟ್ ಅಂದರೆ ಸಪ್ರೇಟ್ ಮಾಡುವಂಥದ್ದು. ಯಾವಾಗತ್ತೆ ಅದು 18th ಸೆಂಚುರಿಯಲ್ಲಿ ಅದಾಗತ್ತೆ. ನೆಕ್ಸ್ಟ್ ಏನು ಮಾಡ್ತಾನೆ, ರೂರಿ ಅನ್ನೋನು ಏನು ಮಾಡ್ತಾನೆ, ಯೂರಿಯಾಯಿಂದ ಪರ್ಟಿಕ್ಯುಲರ್ಲಿ ಹ್ಯೂಮನ್ ಯೂರಿನಿಂದ ಯೂರಿಯನ್ನು ಐಸೋಲೇಟ್ ಮಾಡ್ತಾನೆ. ಆದರೆ 1805 ಸಟಿನಲ್ ಅವನೇನು ಮಾಡ್ತಾನೆ, ಅಫೀಮ್ ಇದೆಯಲ್ಲ ಆಲ್ಕಲಾಯ್ಡ್ ಅದು, ಅದನ್ನು ಏನು ಮಾಡ್ತಾನೆ ಅವನು, ಮಾರ್ಫಿನ್ ಏನಿದೆಯಲ್ಲ ಅದನ್ನು ಏನು ಮಾಡ್ತಾನೆ ಅವನು, ಐಸೋಲೇಟ್ ಮಾಡ್ತಾನೆ. ಸೊ ಈ ರೀತಿಯಾಗಿ ಅವ್ರೇನು ಮಾಡ್ತಾರೆ, ನ್ಯಾಚುರಲ್ ಆಗಿ ಸಿಕ್ಕುವಂಥ ಪ್ರಾಡಕ್ಟ್ನ ತೊಗೊಂಡು ಕೆಲವೊಂದು ಪ್ರಾಡಕ್ಟ್ನ ಅವ್ರೇನು ಮಾಡ್ತಾ ಹೋಗ್ತಾರೆ, ಐಸೋಲೇಟ್ ಮಾಡ್ತಾ ಹೋಗ್ತಾರೆ. ಇದು ಯಾವಾಗ 18th ಸೆಂಚುರಿನಲ್ಲಿ. ಸೊ ಈಗ ನಾವು 19th ಸೆಂಚುರಿಗೆ ಬಂದಾಗ, ಬರ್ಲೀಜಿಯಸ್ ವಾಸ್ ಅ ಫಸ್ಟ್ ಪರ್ಸನ್ ಹೂ ಕಾಯ್ಡ್ ದಿ ಟರ್ಮ್ ಆರ್ಗ್ಯಾನಿಕ್. ಆರ್ಗ್ಯಾನಿಕ್ ಅಂತ ಟರ್ಮ್ ಕಾಯ್ಲ್ ಮಾಡಿದವನು ಯಾರು ಅಂದರೆ, ಬರ್ಲೀಜಿಯಸ್ ಕಾಯ್ಲ್ ಮಾಡ್ತಾನೆ. ಯಾಕೆಂದ್ರೆ ಬರ್ಲೀಜಿಯಸ್ ನಿಮ್ಗೆ ಎಲ್ಲಿ ಬರ್ತಾನೆ ಅಂದರೆ, ಈಗ ನಾವು ಏನು ಸಿಂಬಲ್ ಫಾರ್ಮ್ ಯೂಸ್ ಮಾಡ್ತಾ ಇದ್ದೀವಿ ಆ ಸಿಂಬಲನ್ನು ನಮಗೆ ಹೇಳಿದ್ದು ಯಾರು ಅಂದರೆ, ಬರ್ಲೀಜಿಯಸ್ ಅವನದೇ. ಅವನು ಈಗ ನಾವೇನು ಪ್ರೆಸೆಂಟ್ ಮಾಡ್ತೀವಿ, ಫಸ್ಟ್ ಲೆಟ್ರ್ ಕ್ಯಾಪಿಟಲ್ ಇರಬೇಕು, ಸೆಕೆಂಡ್ ಒಂದು ಸ್ಮಾಲ್ ಲೆಟರ್ ಇರಬೇಕು, ಅದ್ರ ಬಗ್ಗೆ ಐಡಿಯಾ ಕೊಟ್ಟವನೇ ಯಾರು ಅಂದರೆ, ಬರ್ಲೀಜಿಯಸ್. ಯಾಕೆಂದ್ರೆ ಆರ್ಗ್ಯಾನಿಕ್ ಅಂತ ಟರ್ಮ್ ಕಾಯ್ಲ್ ಮಾಡಿದವನು ಅವನೇ. ಅವನು ಯಾವ ಥರ ಹೇಳ್ದ ಅಂತಂದರೆ, ದ ಸಬ್ಸ್ಟೆನ್ಸಸ್ ವಿಚ್ ಆರ್ ಒಪ್ಟೈನ್ ಫ್ರಮ್ ದಿ ಆನಿಮಲ್ಸ್ ಆರ್ ಪ್ಲ್ಯಾಂಟ್ ಲೀವಿಂಗ್ ಆರ್ಗ್ಯಾನಿಸಮ್ಸಿಂದ ಯಾವ್ದಾದ್ರು ಕೆಮಿಕಲ್ಸ್ ಹೊರಗಡೆ ಬರ್ತಾ ಇದ್ರೆ ಅಂಥದ್ದನ್ನು ನಾವು ಆರ್ಗ್ಯಾನಿಕ್ ಅಂತ ಕರೆಯೋಣ ಅಂತ ಅಂದ್ಕೊಂಡ. ಯಾವುದು ಅಂದರೆ ಇನ್ಆರ್ಗ್ಯಾನಿಕ್ ಅಂದರೆ ಜೀವ ಇಲ್ಲದೇ ಇರೋ ಕಡೆಯಿಂದ ಬರುತ್ತಲ್ಲ, ದಟ್ ಫ್ರಮ್ ದಟ್ ಫಾರ್ ಎಕ್ಸಾಂಪಲ್ ಮಿನರಲ್ ಇರ್ಬೋದು, ಸಾಲ್ಟು, ಲೈಮು, ಸಲ್ಫರು, ಐರನ್ನು, ಮಾರ್ಬಲ್, ಇದನ್ನೆಲ್ಲ ಅವನು ಇನ್ಆರ್ಗ್ಯಾನಿಕ್ ಅಂತ ಕರೆಯೋಣ ಅಂತ. ಈ ವಾಸ್ ದ ಫಸ್ಟ್ ಪರ್ಸನ್ ಹೂ ಕ್ಲಾಸಿಫೈಡ್ ದಿ ಕಾಂಪೌಂಡ್ಸ್ ಬೇಸ್ಡ್ ಆನ್ ದಿ ಆರಿಜಿನ್. ಈಗ ಅದು ಅಕಸ್ಮಾತ್ ಏನಾದರೂ ಲಿವಿಂಗ್ ಆರ್ಗ್ಯಾನಿಸಮ್ ಇಂದ ಬರ್ತಾ ಇತ್ತು ಅಂದರೆ ಆರ್ಗ್ಯಾನಿಕ್ಕು, ನಾನ್ ಲಿವಿಂಗ್ ಇಂದ ಬರ್ತಾ ಇತ್ತು ಅಂತಂದರೆ ಅದನ್ನು ಇನ್ಆರ್ಗ್ಯಾನಿಕ್ ಅಂತ ಅವನು ಕನ್ಸಿಡರ್ ಮಾಡಿಕೊಂಡ. ಸೊ ಬರ್ಲೀಜಿಯಸ್ ವಾಸ್ ಅ ಪರ್ಸನ್ ಹೂ ಕಾಯ್ಲ್ ದಿ ಟರ್ಮ್ ಆರ್ಗ್ಯಾನಿಕ್ ಅಂತವನು ಆನೇ ಇರ್ತಾನೆ. ಸೊ ಆ್ಯಂಡ್ ಆಲ್ಸೋ ವೈಟಲ್ ಫೋರ್ಸ್ ಥಿಯರಿ ಅಂತ ಅವನು ಪ್ರಪೋಸ್ ಮಾಡ್ತಾನೆ. ಅದು ಏನು ಹೇಳುತ್ತೆ ವೈಟಲ್ ಫೋರ್ಸ್ ಥಿಯರಿ ಅಂತಂದರೆ, ದೇರ್ ಇಸ್ ಎ ಮಿಸ್ಟೀರಿಯಸ್ ವೈಟಲ್ ಫೋರ್ಸ್ ಪ್ರೆಸೆಂಟ್ ಇನ್ ದಿ ಲಿವಿಂಗ್ ಆರ್ಗ್ಯಾನಿಸಮ್, ದೋಸ್ ಆರ್ ಲಿವಿಂಗ್ ಸಬ್ಸ್ಟೆನ್ಸಸ್, ದೋಸ್ ಸಬ್ಸ್ಟೆನ್ಸಸ್ ಆರ್ ಕೇಪಬಲ್ ಆಫ್ ಗಿವಿಂಗ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಚ್ ಆರ್ ಯೂಸ್ಫುಲ್ ಟು ದಿ ಮ್ಯಾನ್ ಕೈಂಡ್. ಹಂಗಂದ್ರೆ ಏನು ಅಂತಂದರೆ, ಯಾವುದೋ ಒಂದು ವಿಚಿತ್ರವಾಗಿರುವಂಥದ್ದು, ಸ್ಪೆಷಲ್ ಆಗಿರುವಂಥದ್ದು ಒಂದು ಶಕ್ತಿ ಇದೆ. ಆ ಶಕ್ತಿ ಯಾವುದರಲ್ಲಿದೆ, ಕೆಲವೊಂದು ಆ ಸಬ್ಸ್ಟೆನ್ಸಸ್ಸಲ್ಲಿದೆ. ಆ ಸಬ್ಸ್ಟೆನ್ಸಸ್ ಇರೋ ಆ ಸಬ್ಸ್ಟೆನ್ಸಸ್ಸಿಂದ ನಾವೇನು ಮಾಡ್ಕೋಬೋದು, ಕೆಲವೊಂದು ಸಬ್ಸ್ಟೆನ್ಸಸ್ನ ತೊಗೋಬೋದು. ಯಾರೋ ದೇವರು ಕೊಟ್ಟಿರುವಂಥದ್ದು ವೈಟಲ್ ಫೋರ್ಸ್, ದೋ ಸಬ್ಸ್ಟೆನ್ಸಸ್ ದೇ ಗೋಯಿಂಗ್ ಟು ಹ್ಯಾವ್ ಎ ಸ್ಪೆಷಲ್ ಪ್ರಾಪರ್ಟೀಸ್, ವೈಟಲ್ ಫೋರ್ಸ್ ಇದೆ ಆ ಪ್ರಾಪರ್ಟಿಗಳಲ್ಲಿ, ಆ ಮಾಲಿಕ್ಯೂಲ್ಸ್ಗಳಲ್ಲಿ ಅಥವಾ ಆ ಪ್ರಾಡಕ್ಟಲ್ಲಿ. ಆದ್ದರಿಂದ ಆರ್ಗ್ಯಾನಿಕ್ ಕಾಂಪೌಂಡ್ ಬರ್ತಾ ಹೋಗ್ತಿದೆ ಅಂತ ಅವನು ಹೇಳ್ತಾನೆ. ವೈಟಲ್ ಫೋರ್ಸ್ ವಿಚ್ ಮೇಡ್ ಇಸ್ ಇಂಪಾಸಿಬಲ್ ಫಾರ್ ಮ್ಯಾನ್ ಟು ಪ್ರಿಪೇರ್ ದೆಮ್ ಫ್ರಮ್ ದಿ ಇನ್ಆರ್ಗ್ಯಾನಿಕ್ ಇಂಗ್ರೀಡಿಯಂಟ್ಸ್. ಈಗ ನಮ್ಮ ಹತ್ರ ಇರುವಂಥ ಇಂಗ್ರೀಡಿಯಂಟಿಗೆ, ಫಾರ್ ಎಕ್ಸಾಂಪಲ್ ಅವ್ರ ಗ್ರೇಪ್ಸಿಂದ ಏನೋ ಒಂದು ಐಸೋಲೇಷನ್ ಮಾಡಿದ್ದಾರೆ ಅಂತಂದರೆ, ಮ್ಯಾಲಿಕ್ ಆ್ಯಸಿಡು ಅಥವಾ ಏನೋ ಐಸೋಲೇಷನ್ ಮಾಡಿದ್ದಾರೆ ಅಂದರೆ, ಆ್ಯಪಲಿಂದ ಮ್ಯಾಲಿಕ್ ಆ್ಯಸಿಡ್ ಐಸೋಲೇಷನ್ ಮಾಡಿದ್ದಾರೆ ಅಂದರೆ, ನಾನು ಮ್ಯಾಲಿಕ್ ಆ್ಯಸಿಡ್ನ ಆ್ಯಪಲ್ ಇಲ್ದಲೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅವನು ಅಂದ್ಕೊಂಡಿರ್ತಾನೆ. ಆ ತಿರಿಗೆ ನಾವೇನಂತ ಕರಿತೀವಿ, ವೈಟಲ್ ಫೋರ್ಸ್ ಹೇಳ್ತೀವಿ. ದೋ ಸಬ್ಸ್ಟೆನ್ಸಸ್ ಆ್ಯಡ್ ಸಮ್ ಫೋರ್ಸ್ ಇನ್ ದಮ್, ಬಿಕಾಸ್ ಆಫ್ ದಟ್ ಫೋರ್ಸ್ ದೇ ಆರ್ ಕೇಪಬಲ್ ಆಫ್ ಪ್ರೊಡ್ಯೂಸಿಂಗ್ ಸಬ್ಸ್ಟೆನ್ಸಸ್, ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಯೂಸ್ಫುಲ್ ಫಾರ್ ದಿ ಮ್ಯಾನ್ ಕೈಂಡ್ ಅಂತ ಹೇಳ್ತಾರೆ. ಬಟ್ ಆಕ್ಸಿಡೆಂಟಲಿ ಏನಾಗುತ್ತೆ ಅಂತಂದರೆ, ದೇರ್ ವಾಸ್ ಎ ಇನ್ವೆನ್ಷನ್ ಆಫ್ ಯೂರಿಯಾ
ಆಕ್ಸಿಡೆಂಟಲಿ ಏನಾಗುತ್ತೆ ಅಂದರೆ ಫೆಡ್ರಿಚ್ ಹುಲ್ಲರ್ ಹೂಲರ್ ಏನಿರ್ತಾರಲ್ಲ ಅವನೇನು ಮಾಡ್ತಾನೆ ಅಮೋನಿಯಂ ಸೈನೈಡ್ನ ಇಟ್ಕೊಂಡು ಹೀಟ್ ಮಾಡ್ತಾ ಇರ್ತಾನೆ. ಸೊ ಅವಾಗ ಏನಾಗುತ್ತೆ ಅಂದರೆ ನಿಮ್ಗೆ ಗೊತ್ತು ಅಮೋನಿಯಾ ಇರ್ಬೋದು ಅಥವಾ ಸೈನೈಡ್ ಇರ್ಬೋದು ಬೋತ್ ಆಫ್ ದಿ ಮಾರ್ ಇನ್ಆರ್ಗ್ಯಾನಿಕ್ ಇನ್ ನೇಚರ್. ಅಕಾರ್ಡಿಂಗ್ ಟು ವೈಟಲ್ ಫೋರ್ಸ್ ಥಿಯರಿ ಪ್ರಕಾರ ಏನು ಹೇಳ್ತಾರೆ ನಮಗೆ ಜೀವ ಇನ್ಆರ್ಗ್ಯಾ ಅಂದರೆ ಈ ಕೆಲವೊಂದು ಸಬ್ಸ್ಟೆನ್ಸಸ್ ಏನು ಬರುತ್ತಲ್ಲ ಅದು ಯಾವಾಗ ಯಾಕೆ ಮ್ಯಾನ್ಕೈಂಡ್ಗೆ ಯೂಸ್ ಆಗುವಂಥದ್ದು ಬರೀ ಲಿವಿಂಗ್ ಆರ್ಗ್ಯಾನಿಸಮ್ ಇಂದ ಮಾತ್ರ ಬರೋಕ್ಕೆ ಸಾಧ್ಯ, ಇನ್ಆರ್ಗ್ಯಾನಿಕ್ಕಿಂತ ಅಥವಾ ನಾನ್ ಲಿವಿಂಗ್ ಸಬ್ಸ್ಟೆನ್ಸಿಂದ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಅವ್ನು ಹೇಳಿರ್ತಾರೆ. ಆದರೆ ಅಮೋನಿಯಂ ಸೈನೈಡ್ನ ಹೀಟ್ ಮಾಡಿದಾಗ ಯೂರಿಯಾ ಬಂದ್ಬಿಡುತ್ತೆ. ಸೊ ಅವ್ನು ಆಲ್ರೆಡಿ ಯೂರಿಯಾ ನಾವೇನು ಮಾಡಿರ್ತೀರಿ ಹ್ಯೂಮನ್ ಯೂರಿನಿಂದ ಐಸೋಲೇಟ್ ಮಾಡಿರ್ತಾರೆ, ಅದನ್ನು ಇದನ್ನು ಕಂಪೇರ್ ಮಾಡಿ ನೋಡ್ತಾರೆ. ಕಂಪೇರ್ ಮಾಡಿದಾಗ ಅದಕ್ಕೇನು ಪ್ರಾಪರ್ಟೀಸ್ ಇತ್ತು ಸೇಮ್ ಪ್ರಾಪರ್ಟೀಸ್ ಇದಕ್ಕೂ ಇತ್ತು, ಮೆಲ್ಟಿಂಗ್ ಪಾಯಿಂಟ್ ಸೇಮ್ ಇತ್ತು, ಬಾಯ್ಲಿಂಗ್ ಪಾಯಿಂಟ್ ಸೇಮ್ ಇತ್ತು ಆ ಥರ. ಆಮೇಲೆ ಅಗೇನ್ ಕ್ವಾಂಟಿಟಿ ಚೆಕ್ ಮಾಡಿದ್ರು ಮಾಲಿಕ್ಯುಲರ್ ಫಾರ್ಮುಲಾ ಮಾಲಿಕ್ಯುಲರ್ ವೆಯ್ಟ್ ಎಲ್ಲ ಸೇಮ್ ಇತ್ತು. ಹಾಗಾಗಿ ಏನು ಹೇಳ್ತಾನೆ, ನೋ ನೋ ಇಟ್ ಈಸ್ ಪಾಸಿಬಲ್ ಟು ಪ್ರೊಡ್ಯೂಸ್ ಎ ಸಬ್ಸ್ಟೆನ್ಸಸ್ ಯೂಸಿಂಗ್ ಇನ್ಆರ್ಗ್ಯಾನಿಕ್ ಇಂಗ್ರೀಡಿಯಂಟ್ ಅಂತ ಹೇಳ್ತೀವಿ, ದಟ್ ಲೀಡ್ಸ್ ಟು ದಿ ಡೆತ್ ಆಫ್ ದಿ ವೈಟಲ್ ಫೋರ್ಸ್ ಥಿಯರಿ ಅಂತ ಹೇಳುತ್ತೆ. ಸೊ ಇದು ಆದ ತಕ್ಷಣ ಬಿಕಾಸ್ ಆಫ್ ದಿ ಫಾಲ್ ಆಫ್ ದಿಸ್ ವೈಟಲ್ ಫೋರ್ಸ್ ಥಿಯರಿ ಆರ್ಗ್ಯಾನಿಕ್ ಅಂತ ವರ್ಡ್ ಏನಿತ್ತಲ್ಲ ಇಟ್ ಲಾಸ್ಟ್ ಇಟ್ಸ್ ಆರಿಜಿನ್. ಸೊ ಅದರದ್ದು ಆರಿಜನ್ನು ಕಳ್ಕೊಂಡ್ಬಿಡ್ತು. ಅವನೇನೆ ಅಂತ ಹೇಳಿದ, ಯಾವುದು ಲಿವಿಂಗ್ ಓನ್ಲಿ ಫ್ರಮ್ ದಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಏನು ಕೆಮಿಕಲ್ಸ್ ಬರುತ್ತಲ್ಲ ಅದನ್ನಷ್ಟೇ ನಾನು ಏನಂತ ಕರಿತೀನಿ ಆರ್ಗ್ಯಾನಿಕ್ ಅಂತ ಕರಿತೀನಿ ಅಂತ ಹೇಳಿದ. ಆದರೆ ಹಿಂಗೆ ಹೂಲರ್ ಏನು ಮಾಡ್ತಾನೆ, ಫಸ್ಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಯೂರಿಯನ ಸಿಂಥಸಿಸ್ ಮಾಡ್ತಾನೆ ಆಕ್ಸಿಡೆಂಟಲಿ ಫ್ರಮ್ ದಿ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ದಟ್ ಗಿವ್ ಡೆತ್ ಬ್ಲೋ ಟು ದಿ ವೈಟಲ್ ಫೋರ್ಸ್ ಥಿಯರಿ. ಸೊ ಹಂಗಾಗಿ ಏನಾಗುತ್ತೆ ಅಂತಂದರೆ, ಸೊ ನಾವು ಆರ್ಗ್ಯಾನಿಕ್ ಅಂತ ಟರ್ಮ್ ಏನು ಮಾಡಿದ್ವಿ ಅದೇ ಟರ್ಮ್ ಇಟ್ಕೊಂಡಿದ್ವಿ ಇನ್ ಆರ್ಡರ್ ಟು ಗಿವ್ ದಿ ರೆಸ್ಪೆಕ್ಟ್ ಫಾರ್ ದಟ್ ಪರ್ಟಿಕ್ಯುಲರ್ ಪರ್ಸನ್. ಆದರೆ ಅದ್ರ ಮೀನಿಂಗ್ ಏನಾಗ್ತಾ ಹೋಗ್ತಾ ಇದೆ, ಚೇಂಜ್ ಆಗ್ತಾ ಹೋಗ್ತಿದೆ. ಅಗೇನ್ ಸೈನ್ಸಲ್ಲಿ ಏನಾಗುತ್ತೆ ಅಂತಂದರೆ ಸೇಮ್ ಟರ್ಮ್ನ ಇಟ್ಕೊಂಡಿರ್ಬೋದು ಅದರ ಡೆಫಿನೇಷನ್ಗಳು ಏನಾಗ್ತಾ ಹೋಗುತ್ತೆ ಅಂದರೆ ಬೇರೆ ಬೇರೆ ಅಂದರೆ ಮಾಡಿಫಿಕೇಶನ್ಸು ಆಗ್ತಾ ಹೋಗುತ್ತೆ. ಅದೇ ರೀತಿ ನೀವು ಇದನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಆರ್ಗ್ಯಾನಿಕ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಫಸ್ಟ್ ಶುರು ಆಗಿದ್ದು ಆರ್ಗ್ಯಾನಿಕ್ ಅಂತಂದರೆ ಫ್ರಮ್ ದಿ ಲಿವಿಂಗ್ ಆರ್ಗ್ಯಾನಿಸಮ್ಸಿಂದ ಬರ್ತಾ ಇದ್ದರೆ ಅಂಥ ಸಬ್ಸ್ಟೆನ್ಸಸ್ನ ನಾವು ಆರ್ಗ್ಯಾನಿಕ್ ಅಂತ ಕರೆಯೋಣ ಅಂತ ಹೇಳ್ದೆ. ಸೊ ಜೊತೆಗೆ ಅದಾದಮೇಲೆ ಏನು ಮಾಡ್ತಾರೆ ಅಂತಂದರೆ ಅಮೋನಿಯಂ ಸೈನೈಡ್ ವಾಸ್ ಸಿಂಥಸೈಸ್ ಫ್ರಮ್ ದಿ ಬೋನ್ಸ್, ಬೋನ್ಸಿಂದ ಸತ್ತಿರೋ ಬೋನ್ಸ್ಗಳಿಂದ ಅಮೋನಿಯಂ ಸೈನೈಡ್ನ ಮಾಡ್ತಾರೆ, ಅದನ್ನು ಹೀಟ್ ಮಾಡಿದಾಗ ಅದಾಯಿತು. ನೆಕ್ಸ್ಟ್ ಕೋಲ್ಬೆ ಏನು ಮಾಡ್ತಾನೆ, ಅಸ್ಟಿಕ್ ಆ್ಯಸಿಡ್ ಪ್ರಿಪೇರ್ ಮಾಡ್ತಾನೆ, ಆರ್ಟಿಫಿಷಿಯಲ್ ಆಗಿ ಪ್ರಿಪೇರ್ ಮಾಡ್ತಾನೆ. ಸೊ ದಿಸ್ ಲೆಡ್ ಟು ದಿ ಡೆತ್ ಆಫ್ ದಿ ವೈಟಲ್ ಫೋರ್ಸ್ ಥಿಯರಿ. ವೈಟಲ್ ಸೊ ಇಲ್ಲಿ ನೋಡ್ಕೊಳ್ಳಿ, ವೈಟಲ್ ಫೋರ್ಸ್ ಥಿಯರಿ ಹೋಗಿದ ತಕ್ಷಣ ಏನಾಗುತ್ತೆ ಅಂತಂದರೆ ಇದು ಯಾರು ಬರ್ಲೀಜಿಯಸ್ ಒಂದು ಥಿಯರಿ ಪ್ರಪೋಸ್ ಮಾಡ್ತಾನೆ, ಹೂಲರು ಇನ್ನೊಂದು ಥಿಯರಿ ಪ್ರಪೋಸ್ ಮಾಡ್ತಾನೆ. ಸೊ ಅವನೇನು ಮಾಡ್ತಾನೆ, ಈ ಹೂಲರ್ ಏನು ಮಾಡ್ತಾನೆ, ಲೆಟರ್ ಬರೀತಾನೆ ಯಾರಿಗೆ, ಬರ್ಲೀಜಿಯಸ್ಗೆ. ಈಗ ನನಗೆ ಯಾವಾಗ ಯಾವುದು ಕಮ್ಯುನಿಕೇಷನ್ ಮೆಥಡ್ ಏನಂದರೆ ಓನ್ಲಿ ಟು ರೈಟ್ ಲೆಟರ್. ಸೊ ಅವನೇನು ಹೇಳ್ತಾನೆ, ಐ ಕ್ಯಾನ್ ಮೇಕ್ ಯೂರಿಯಾ ವಿಥೌಟ್ ದಿ ಹೆಲ್ಪ್ ಆಫ್ ದಿ ಕಿಡ್ನಿ ಆರ್ ಈವನ್ ಆನ್ ಅನಿಮಲ್, ನೈದರ್ ಮ್ಯಾನ್ ನಾರ್ ದಿ ಡಾಗ್. ಸೊ ಅವ್ರೇನು ಮಾಡ್ತಾರೆ, ಯೂರಿನ್ ತೊಗೊಂಡು ಕಿಡ್ನಿನ ಕಲೆಕ್ಟ್ ಮಾಡಿಕೊಂಡು ಯೂರಿನ್ನ ತೊಗೊಂಡು ಅವನು ಯೂರಿಯಾ ಮಾಡಿರ್ತಾರೆ ಮುಂಚೆ. ಸೊ ಇವನು ಲೆಟರ್ ಬರೀತಾನೆ ಬರ್ಲೀಜಿಯಸ್ಗೆ, ಲೆಟರ್ ಬರೀತಾನೆ ಹೂಲರು, ಐ ಕ್ಯಾನ್ ಮೇಕ್ ಯೂರಿಯಾ ವಿಥೌಟ್ ಯೂಸಿಂಗ್ ದೋಸ್ ಥಿಂಗ್ಸ್, ಅದು ಯಾವುದು ಇಲ್ದಲೇ ನಾನು ಮಾಡೋಕ್ಕೆ ಸಾಧ್ಯ. ದ ಎಲಿಮೆಂಟ್ ಮೈಟ್ ಹ್ಯಾವ್ ಕಮ್ ಟುಗೆದರ್ ಇನ್ ಎ ಡಿಫ್ರೆಂಟ್ ವೇ ಆರ್ಬಿಟ್ ಇನ್ ದ ಸೇಮ್ ಪ್ರಪೋರ್ಷನ್ ವಿಚ್ ಥ್ಯಾಂಕ್ ಗಾಡ್ ಡಿಡ್ ನಾಟ್ ರಿಕ್ವೈರ್ ಎ ಸಿಂಗಲ್ ಅನಾಲಿಸಿಸ್ ದ ಸಿಲ್ವರ್ ಸೈನೈಡ್ ಆ್ಯಂಡ್ ಅಮೋನಿಯಂ ಕ್ಲೋರೈಡ್. ಸೊ ಅವನು ಈ ಥರ ಉದ್ದಕ್ಕೆ ಲೆಟರ್ ಬರೀತಾನೆ, ಲೆಟರ್ ಬರೆದು ಸೈನ್ ಮಾಡಿ ಬರ್ಲೀಜಿಯಸ್ಗೆ ಅವನು ಕಳಿಸ್ಕೊಳ್ತಾನೆ. ಡಿಯರ್ ಪ್ರೊಫೆಸರ್, ನನಗೆ ಹೀಗಿದೆ ನೋಡಿರಿ, 22nd February 1828 ಅವನೇನು ಮಾಡ್ತಾನೆ, ಲೆಟರ್ ಬರೀತಾನೆ ಅಂದರೆ ವಿತ್ ಅ ಪ್ರೌಡ್. ಸೊ ನೀವು ಏನೇನೋ ಹೇಳಿದ್ರಲ್ಲ ಇದೆಲ್ಲ ರೂಲ್ಸ್ ಎಲ್ಲ ತಪ್ಪಿದೆ, ಸೊ ನಾನು ಅದನ್ನು ಡಿಸ್ಪ್ರೂವ್ ಮಾಡ್ತಾ ಇದ್ದೀನಿ, ದಿಸ್ ಇಸ್ ದ ವೇ ಐ ಆಮ್ ಡಿಸ್ಪ್ರೂವಿಂಗ್ ಅಂತ ಅವನೇನು ಮಾಡಿ ಕಳಿಸ್ಕೊಳ್ತಾನೆ. ನಾನು ಏನು ರೆಡ್ ಇದ್ರಲ್ಲಿ ಮಾಡಿದ್ನಲ್ಲ ಅದೇ ಇರುತ್ತೆ. ಹೂಲರ್ಗೆ ಬರ್ಲೀಜಿಯಸ್ ಲೆಟರ್ ಬರೀತಾನೆ, ಅದು ಪ್ರಿಪ್ರೇಷನ್ ಆಫ್ ಆರ್ಟಿಫಿಷಿಯಲ್ ಯೂರಿಯಾ. ಅದುವರೆಗೂ ಯೂರಿಯಾನ ನಾನು ಆರ್ಟಿಫಿಷಿಯಲಿ ಲ್ಯಾಬಲ್ಲಿ ಮಾಡೋಕ್ಕಾಗತ್ತೆ ಅಂತ ಅಂದ್ಕೊಂಡಿಲ್ಲ. ಇ ವಾಸ್ ಎ ಫಸ್ಟ್ ಪರ್ಸನ್ ಕೇಳ್ತಾರೆ ಎಲ್ಲ ಕಡೆಗೆ ಇಂಟರ್ವ್ಯೂಗೆಲ್ಲ ಹೋದಾಗ ನಿಮಗೆ ವಿಚ್ ಇಸ್ ದ ಫಸ್ಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಸಿಂಥಸೈಸ್ ಬೈ ಹೂಮ್ ಅಂತ ಕೇಳ್ತಾರೆ. ನಿಮಗೆ ಗೊತ್ತಿರಬೇಕು ಯೂರಿಯಾ ವಾಸ್ ದ ಫಸ್ಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಸಿಂಥಸೈಸ್ ಇನ್ ದಿ ಲ್ಯಾಬ್ ಬೈ ದಿ ಹೂಲರ್ ವಿಡ್ರಿಚ್ ಫೆಡ್ರಿಚ್ ಹೂಲರ್ ಅಂತ. ಐ ಕೆನಾಟ್ ಸೋ ಟು ಸೇ ಹೋಲ್ಡ್ ಮೈ ಕೆಮಿಕಲ್ ವಾಟರ್, ಐ ಮಸ್ಟ್ ಟೆಲ್ ಯು that I can make urea without needing to kidneys or any of an animal or it to be human or dog anta avan en martane proud agi letter barithane andre ond riti ahankara antane helbodu andre nan idu madidini anta kettu taradalla ondara proud feel alli avan en martane letter. So letter bardaga Berlizius eshtu humble agi letter barithane, ಹ್ಯೂಮರ್ ಆಗೂ ಲೆಟರ್ ಬರೀತಾನೆ. ಸೊ ಲೆಟರ್ ಎಲ್ಲ ಫುಲ್ ಇರುತ್ತೆ, ಇದು ಇಂಟರ್ನೆಟಲ್ಲಿ ಸಿಗುತ್ತೆ, ನಿಮಗೆ ಚೆಕ್ ಮಾಡ್ಕೋಬೋದು. ಅವನೇನು ಮಾಡ್ತಾನೆ, 1828 ಅವನೇನು ಮಾಡ್ತಾನೆ, ಲೆಟರ್ ರಿಪ್ಲೈ ಮಾಡ್ತಾನೆ, ಇಟ್ ಈಸ್ ಯುನಿಕ್ ಸಿಚುಯೇಷನ್ ದಟ್ ದ ಸಾಲ್ಟ್ ನೇಚರ್ ಸೊ ಎಂಟೈರ್ಲಿ ಡಿಸಪಿಯರ್ ವೆನ್ ಆ್ಯಸಿಡ್ ಆ್ಯಂಡ್ ಅಮೋನಿಯಾ ಕಂಬೈನ್
one that will certainly be the most enlightening for the future theory ಅಂತ ಹೇಳ್ತಾನೆ. ಸೊ ಇವನು ಅವನ ಏನ್ ಮಾಡ್ತಾನೆ, ಒಂಥರ ಅಹಂಕಾರದಲ್ಲಿ ನಾನು ನಿನ್ನ ಥಿಯರಿ ಏನಿದ್ದೀನಿ ಡಿಸ್ಪ್ರೂವ್ ಮಾಡ್ತಿದ್ದೀನಿ ಅಂತ ಅವನು ಬರೀತಾನೆ. ಆದ್ರೆ ಬೀಂಗ್ ಎ ಸೀನಿಯರ್ ಪರ್ಸನ್ ಬಲ್ಲಿ ಜಸ್ಟ್ ಹಂಬಲ್ ಆಗಿ ಏನ್ ಮಾಡ್ತಾನೆ, ಆನ್ಸರ್ ಮಾಡ್ತಾನೆ, ಎಸ್ ನೀನೇನ್ ಮಾಡಿದೀರಾ ಅದು ತುಂಬಾ ಚೆನ್ನಾಗಿದೆ, ಫ್ರೆಂಡ್ಶಿಪ್ ಪ್ಲೀಸ್ ಗ್ರೀಟ್ ದ ಫ್ರೆಂಡ್ಸ್ ಫಾರ್ ಮೀ ಅಂತ ಅವನು ಹೇಳ್ತಾನೆ. ಸೊ ಅವನೇನು ಮಾಡ್ತಾನೆ, ಹೌದು ನೀವು ಮಾಡೋದು ಕರೆಕ್ಟ್ ಇದೆ, ಸೊ ನಾನೇನು ಇದುವರೆಗೂ ತಿಳ್ಕೊಂಡಿದ್ದೇನೆ ಅದು ತಪ್ಪಾಗಿದೆ, ಸೊ ದಿಸ್ ದ ವೇ ಐ ಕ್ಯಾನ್ ಕರೆಕ್ಟಿವ್ ಅಂತ ಅವನೇನು ಮಾಡ್ತಾನೆ, ಹಂಬಲ್ ಆಗಿ ಲೆಟರ್ ಬರೀತಾನೆ. ಒನ್ ವೆನ್ ಒನ್ ಹ್ಯಾಸ್ ಬಿಗನ್ ಇಸ್ ಇಮ್ಮಾರ್ಟಾಲಿಟಿ ವಿತ್ ದ ಯೂರಿನ್, ದೆರ್ ಈಸ್ ಎವ್ರಿ ರೀಸನ್ ಟು ಎಂಡ್ ದ ಟ್ರಿಪ್ ಆಫ್ ಪ್ಯಾರಡೈಸ್ ಇನ್ ದ ಸೇಮ್ ವೇ, ಅಂಡ್ ಟ್ರೂಲಿ ದ ಡಾಕ್ಟರ್ ಹ್ಯಾಸ್ ಫೌಂಡ್ ದಿ ಪ್ರಾಪರ್ ಪಾತ್ ಟು ಅಚೀವ್ ಇಮ್ಮಾರ್ಟಲ್ ಫೇಮ್. ಇಟ್ ಈಸ್ ಇನಿಂಗ್ ಸಿಚುಯೇಷನ್ ದಟ್ ದ ಸಾಲ್ಟ್ ನೇಚರ್ so entirely disappears when an acid and ammonia combine, one that will certainly be the most enlightening for the future theory anta heltaru. So humble aga avane heltane andre, so immortal agiruvanta urine na tagondo mortal immortal fame ge avane en martta idane hogta idane, so it gives the path to the new achievement ge anta heltane, so I'll be heltane success agli anta heltane. So that's the way the organic chemistry has developed. ಆ ಥರ ಎವಲ್ಯೂಷನ್ ಆಯಿತು. ಅದುವರೆಗೂ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತಂದರೆ ಬೇರೆ ಥರ ಮೀನಿಂಗ್ ಇತ್ತು. ಸೊ ಇದರಲ್ಲಿ ಏನಾಯಿತು ಅಂತಂದರೆ, ವಿ ಕ್ಯಾನ್ ಪ್ರಿಪೇರ್ ಆರ್ಗ್ಯಾನಿಕ್ ಕಾಂಪೌಂಡ್ ಈವನ್ ಫ್ರಮ್ ದಿ ನಾನ್ ಲಿವಿಂಗ್ ಥಿಂಗ್ಸ್, ಈವನ್ ದಿ ಲ್ಯಾಬ್ ವಿ ಕ್ಯಾನ್ ಪ್ರಿಪೇರ್ ಅಂತ ಆಯಿತು. ದಟ್ ಲೀಡ್ ಟು ದಿ ಫಾರ್ಮೇಷನ್ ಆಫ್ ದಿ ಸಪ್ರೇಟ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ. ಅದಕ್ಕೆ ನಾವೇನಂತ ಕರಿತೀವಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಹಾಗಾದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ಈಗ ಡೆಫಿನೇಷನ್ ಏನೇ ಹೇಳ್ತೀನಿ ಅಂತಂದರೆ, ಸ್ಟಡಿ ಆಫ್ ಕಾರ್ಬನ್ ಆ್ಯಂಡ್ ದೇರ್ ಕಾಂಪೌಂಡ್ಸ್. ಅಗೇನ್ ನಾನು ಮುಂಚೆನೇ ಹೇಳ್ದಂಗೆ ಆ ಡೆಫಿನೇಷನ್ ಏನಾಗ್ತಾ ಹೋಗುತ್ತೆ, ಇಯರ್ಗೆ ಇಯರ್ಗೆ ಅಥವಾ ಫ್ರಮ್ ಫಾರ್ ಸೋ ಮೆನಿ ಡೇಸ್ ಅದೇ ಮೀನಿಂಗ್ ಏನಾಗ್ತಾ ಹೋಗುತ್ತೆ, ವೇರಿಯೇಷನ್ ಆಗ್ತಾ ಹೋಗುತ್ತೆ ವಿತ್ ಅ ನ್ಯೂ ಅಡ್ವಾನ್ಸ್ಮೆಂಟ್ ಅಥವಾ ಸೈಂಟಿಫಿಕ್ ಥಿಂಕಿಂಗ್ ಬೇರೆ ಆದಾಗ, ಬೇರೆ ಬೇರೆ ಅಪ್ರೋಚ್ ಮಾಡಿದಾಗ ಅದರದ್ದು ಮೀನಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನೀವು ಹೈಸ್ಕೂಲಲ್ಲೆಲ್ಲ ಹೋದಾಗ ಏನು ಹೇಳ್ತೀವಿ, ಸ್ಟಡಿ ಆಫ್ ಕಾರ್ಬನ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಕಾರ್ಬನ್ ಅನ್ನೋದು ಎಲಿಮೆಂಟು, ಎಲಿಮೆಂಟ್ಗಳ ಕಂಬೈನ್ ಆದಾಗ ನಿಮಗೇನಾಗುತ್ತೆ, ಕಾಂಪೌಂಡ್ಸ್ ಫಾರ್ಮೇಷನ್ ಆಗುತ್ತೆ. ಆ ಥರ ನಾವು ಡಿಫೈನ್ ಮಾಡ್ತಾ ಇದ್ವಿ. ಆದರೆ ಈಗ ನಾವು ಡಿಫೈನ್ ಮಾಡಬೇಕಾದ್ರೆ ಅದನ್ನು ಕಾರ್ಬನ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ ಅಂತ ಡಿಫೈನ್ ಮಾಡಲ್ಲ, ವಿ ಆರ್ ಗೋಯಿಂಗ್ ಟು ಕಾಲ್ ದಮ್ ಆಸ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ದೇರ್ ಡೆರಿವೇಟಿವ್ಸ್. ಬಿಕಾಸ್ ನಿಮ್ಗೆ ಎಲ್ಲ ಗೊತ್ತು, ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ತೊಗೊಂಡ್ರೆ ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ನಿಮಗೆ ಕಾರ್ಬನ್ ಹೈಡ್ರೋಜನ್ ಇದ್ದೇ ಇರುತ್ತೆ, ಎಕ್ಸೆಪ್ಟ್ ಒನ್ ಆರ್ ಟು ಕಾಂಪೌಂಡ್ಸ್ ಲೈಕ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಇರ್ಬೋದು, ಕಾರ್ಬನ್ ಟೆಟ್ರಾಬ್ರೋಮೈಡ್ ಇರ್ಬೋದು. ಅದರಲ್ಲಿ ಮಾತ್ರ ಬಿಟ್ಟರೆ ಮಿಕ್ಕಿದ ಎಲ್ಲದರಲ್ಲೂ ನಿಮ್ಗೆ ಏನಾಗುತ್ತೆ ಅಂದರೆ ಕಾರ್ಬನ್ ಮತ್ತು ಹೈಡ್ರೋಜನ್ ಇದ್ದೇ ಇರುತ್ತೆ. ಹಾಗಾಗಿ ನಾನು ಈಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಹೆಂಗೆ ಡಿಫೈನ್ ಮಾಡ್ತೀನಿ ಅಂದರೆ, ಸ್ಟಡಿ ಆಫ್ ಹೈಡ್ರೋಕಾರ್ಬನ್ಸ್. ಅದು ಕಾಂಪೌಂಡ್ ಇದೆ, ಆ ಕಾಂಪೌಂಡ್ ಹೈಡ್ರೋಕಾರ್ಬನ್ಸ್ ಅಂತ ತೊಗೊಂಡಿದ್ದೀನಿ ಆ್ಯಂಡ್ ದೇ ಡೆರಿವೇಟಿವ್. ಅದರಿಂದ ಒಪ್ಟೈನ್ ಆಗಿರೋದಕ್ಕೆ ನಾನು ಡೆರಿವೇಟಿವ್ಸ್ ಅಂತ ಹೇಳ್ತೀನಿ. ಮುಂಚೆ ಅಂದರೆ ಕಾರ್ಬನ್ ಆ್ಯಂಡ್ ದೇ ಕಾಂಪೌಂಡ್ಸ್ ಅಂತ ಹೇಳ್ತಿದ್ವಿ, ಈಗ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ದೇ ಡೆರಿವೇಟಿವ್ ಅಂತ ನಾವು ಡಿಫೈನ್ ಮಾಡ್ತೀವಿ. ಸೇಮ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿನೇ ಲೋಯರ್ ಕ್ಲಾಸಲ್ಲಿ ಡೆಫಿನೇಷನ್ ಬೇರೆ ಇರುತ್ತೆ, ಹೈಯರ್ ಕ್ಲಾಸಲ್ಲಿ ಬಂದಾಗ ಅಡ್ವಾನ್ಸ್ಮೆಂಟ್ ಆಫ್ ದಿ ಇದಾದಾಗ ಅಥವಾ ಮುಂಚೆ ಅಂತ ಹೇಳ್ತಾ ಇದ್ರು. ಬಟ್ ಈಗ ರೀಸೆಂಟಾಗಿ ಇರೋ ಡೆಫಿನೇಷನ್ಗಳಲ್ಲಿ ಏನು ಹೇಳ್ತೀವಿ ಅಂದರೆ, ಸ್ಟಡಿ ಆಫ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ದೇರ್ ಡೆರಿವೇಟಿವ್ಸ್ ಅಂತ ನಾವು ಹೇಳ್ತಾ. ಅಗೇನ್ ಹೂಲರ್ ಏನು ಮಾಡ್ತಾನೆ, ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಜಸ್ಟ್ ನೌ ಈಸ್ ಎನಫ್ ಟು ಡ್ರೈವ್ ಒನ್ ಮ್ಯಾನ್. ಇಟ್ ಗಿವ್ಸ್ ಮೀ ಆ್ಯನ್ ಇಂಪ್ರೆಷನ್ ಆಫ್ ಎನ್ ಇಂಪ್ರಿಮಬಲ್ ಫಾರೆಸ್ಟ್ ಫುಲ್ ಆಫ್ ಮೋಸ್ಟ್ ರಿಮಾರ್ಕಬಲ್ ಥಿಂಗ್ಸ್, ದ ಮಾಸ್ಟೋರಿಯಸ್ ಬೌಂಡ್ಲೆಸ್ ticket with no way to no way of escape into the one way well tried to enter. avan en heltana 1878 alli en martane, he says nan organic chemistry idu shuru madidini, idu on jungle anta anustha ide, mysterious boundless ide anta avan heltane. that has been proved now. iga adana prove agide, neevu ond dinakke tagondre more than 10,000 new compounds have been ಡೆವಲಪ್ಡ್ ಎವ್ರಿ ಡೇ ಅಂತ ಹೇಳ್ತಾರೆ, ಸೋರ್ಸಸ್ ಹೇಳುತ್ತೆ ಆ ಥರ. ಸೊ ಹಾಗಾಗಿ ಪ್ರತಿ ದಿವಸ ಮೋರ್ ದ್ಯಾನ್ 10,000 ಕಾಂಪೌಂಡ್ಸ್, ಹೊಸ ಹೊಸ ಕಾಂಪೌಂಡ್ಸು, ಆರ್ಗ್ಯಾನಿಕ್ ಕಾಂಪೌಂಡ್ಸು ನಮಗೆ ಜನರೇಟ್ ಆಗ್ತಾ ಇದೆ. ಅದಕ್ಕೆ ಈಗ ರೀಸೆಂಟಾಗಿ ಇನ್ನೊಬ್ಬ ಪರ್ಸನ್ ಹೇಳ್ತಾನೆ, ಈಸ್ ಎ ಮೌಂಟನೈಯರ್. ಅವನೇನು ಹೇಳ್ತಾನೆ, ನಾರ್ಮನ್ ಕೂಲಿ ಅನ್ನೋನು, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಹ್ಯಾಸ್ ಬಿಕಮ್ ಎ ವಾಸ್ಟ್ ರಬ್ಬಿಷ್ ಹೀಪ್ ಆಫ್ ಪಸ್ಲಿಂಗ್ ಆ್ಯಂಡ್ ಬಿ ವೈಲ್ಡರಿಂಗ್ ಕಾಂಪೌಂಡ್ಸ್. ಯಾಕಂದರೆ ಎವ್ರಿ ಡೇ ಬರ್ತಾನೆ ಇದೆ, ಈಗ ಜಸ್ಟ್ ಚೇಂಜ್ ಮಾಡ್ತಾರೆ, ಪ್ರಪೋರ್ಷನ್ ಚೇಂಜ್ ಮಾಡ್ತಾರೆ, ಕಾಂಪೋಸಿಷನ್ ಚೇಂಜ್ ಮಾಡ್ತಾರೆ, ಅದರದ್ದು ಪ್ರಾಪರ್ಟಿ ಚೇಂಜ್ ಆಗ್ತಾ ಹೋಗುತ್ತೆ, ಅದು ಯಾವುದೋ ಮ್ಯಾನ್ ಕೈಂಡ್ಗೆ ಹೇಗೆ ಯಾವುದೋ ರೀತಿ ಅದೇನಾಗ್ತಿರುತ್ತೆ ಹೆಲ್ಪ್ ಆಗ್ತಾಯಿರುತ್ತೆ, ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇರ್ತಾರೆ. ಅವನೇನು ಹೇಳ್ತಾನೆ, ಇಟ್ ಇಸ್ ಲೈಕ್ ಎ ಹೀಪ್ ಆಫ್ ಮೌಂಟೈನ್ಸ್ ಅಂತ ಹೇಳ್ತಾನೆ, ಇಸ್ ಅ ಮೌಂಟೈನರ್. ಅವನೇ ಹೇಳ್ತಾನೆ ಅಂದರೆ, ಈಗ ರೀಸೆಂಟಾಗಿ ಏನು ಹೇಳ್ತಾರೆ ಅಂತಂದರೆ, ಹೂಲರ್ ಏನು ಹೇಳ್ತಾನೆ, ನನಗೆ ತುಂಬ ಆಪ್ಷನ್ಗಳಿವೆ, ಇದಕ್ಕೆ ಮುಂದೆ ಫ್ಯೂಚರ್ ಇದೆ ಅಂತ ಹೇಳ್ತಾನೆ. ಇದು ಆಲ್ರೆಡಿ ಫ್ಯೂಚರ್ ಬಂದ್ಬಿಟ್ಟಿದೆ, ವಿ ಹ್ಯಾವ್ ಎ ಹೀಪ್ ಆಫ್ ರಬ್ಬಿಷ್ ಹೀಪ್. ಕೆಲವೊಂದು ಸಲ ಯೂಸ್ ಆಗ್ಬೋದು, ಯೂಸ್ ಆಗ್ದಲೇ ಇರ್ಬೋದು, ಆದರೆ ಅಷ್ಟೊಂದು ನಾವು ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ಕ್ರಿಯೇಟ್ ಮಾಡಿ ಇಟ್ಟಿದ್ದೀವಿ ಅಂತ ಅವನು
ಅಗೇನ್ ನೀವು ಕೆಮಿಸ್ಟ್ರಿಗೆ ಬಂದರೆ ಕೆಮಿಸ್ಟ್ರಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ತೊಗೊಂಡ್ರೆ ಕಂಪೇರ್ ಟು ಆಲ್ ಅದರ್ ಪಾರ್ಟ್ಸ್ ಆಫ್ ಕೆಮಿಸ್ಟ್ರಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಷ್ಟ ಆಗುತ್ತೆ, ಈಕ್ವೇಷನ್ಸ್ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ, ಫಾರ್ಮುಲಾಗಳು ಗೊತ್ತಾಗಲ್ಲ, ಬರೆಯೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಯು ಹ್ಯಾವ್ ಟು ರಿಮೆಂಬರ್ ಕಾರ್ಬನ್ ಹ್ಯಾಸ್ ಓನ್ಲಿ 4 ವೇಲೆನ್ಸೀಸ್. ನೀವು ಏನೇ ತಿರ್ಗಾ ಮುರುಗ ಮಾಡಿದ್ರು ಕಾರ್ಬನ್ಗೆ ಇರುವಂಥದ್ದು 4 ವೇಲೆನ್ಸಿ. ಹಂಗಾಗಿ ಅದು ನೆನ್ಪಿಟ್ಕೊಂಡ್ರೆ ಯು ಸ್ಟಾರ್ಟ್ ಲವಿಂಗ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.